ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ಜೀವಿತವನ್ನು ಬದಲಾಯಿಸುವ ಸತ್ಯವೇದ, ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119:9 ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ, ಒಬ್ಬನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನೋಡ್ರಿ, ಈ ದೇವರ ವಾಕ್ಯ ಒಬ್ಬನ ಜೀವಿತವನ್ನು ಬದಲಾಯಿಸ್ತದೆ. ಈ ದೇವರ ವಾಕ್ಯ ಒಬ್ಬ ವ್ಯಕ್ತಿಯನ್ನು ಪಾಪದಿಂದ ಬಿಡಿಸ್ತದೆ. ಈ ದೇವರ ವಾಕ್ಯ ನೀನು ಬಿದ್ದು ಹೋಗದಂತೆ ಕಾಪಾಡುತ್ತದೆ. ಸತ್ಯವೇದ ನಿನ್ನನ್ನು ಪಾಪದಿಂದ ದೂರವಿಡುತ್ತದೆ, ಇಲ್ಲವೇ ಪಾಪ ನಿನ್ನನ್ನು ಸತ್ಯವೇದದಿಂದ ದೂರ ಮಾಡುತ್ತದೆ. ಸತ್ಯವೇದವನ್ನು ನೀನು ಓದುತ್ತಿರುವುದಾದರೆ ಆ ಸತ್ಯವೇದ ನಿನ್ನನ್ನು ಪಾಪದಿಂದ ದೂರ ಮಾಡುತ್ತದೆ. ನೀನು ಪಾಪ ಮಾಡುತ್ತಾ ಇರೋದಾದರೆ ಆ ಪಾಪ ಸತ್ಯವೇದದಿಂದ ದೂರ ಮಾಡುತ್ತದೆ. ನನಗೊಂದು ಚಿಕ್ಕ ಉದಾಹರಣೆ ನೆನಪಿಗೆ ಬರುತ್ತದೆ. ಒಂದು ಮನೆಯಲ್ಲಿ ಒಂದು ಯುವತಿ ಮತ್ತು ಅವಳ ಸಹೋದರ ಸತ್ಯವೇದವನ್ನು ಓದುತ್ತಾ ಇದ್ದರು. ಆ ಮನೆಯೊಳಗೆ ಒಬ್ಬರು ಬಂದರು. ಬಂದು ಅವರನ್ನು ನೋಡಿ, ನೀವೇಕೆ ಸತ್ಯವೇದವನ್ನು ಓದುತ್ತಾ ಇದ್ದೀರಾ? ಇದು ಒಂದು ಕೆಟ್ಟ ಪುಸ್ತಕ, ಇದು ಮತೀಯ ಪುಸ್ತಕ, ಇದು ಬೇರೆಯ ಜನರನ್ನು ಬದಲಾಯಿಸುವಂಥ ಮತಾಂತರ ಮಾಡುವಂಥ ಪುಸ್ತಕ ಎಂಬುದಾಗಿ ಅವನು ಏನೇನು ಹೇಳಲಿಕ್ಕೆ ಆರಂಭಿಸಿದ. ಅದಕ್ಕೆ ಆ ಯುವತಿ ಹೇಳಿದರು, ಸ್ವಲ್ಪ ನಾನು ಹೇಳುವುದನ್ನು ಕೇಳಿ ಆಮೇಲೆ ಮಾತನಾಡ್ರಿ. ನನ್ನ ಸಹೋದರ ಇದಕ್ಕಿಂತ ಮೊದಲು ದುಷ್ಟನಾಗಿದ್ದ. ಅವನು ಕುಡಿದು ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದ. ಮದ್ಯ ಪದಾರ್ಥಗಳು ಅವನ ಜೀವನವನ್ನು ನಾಶ ಮಾಡಿತು. ಅವನು ಸಂಪಾದಿಸುವ ಹಣವನ್ನೆಲ್ಲ ಜೂಜಾಟ ಕ್ಲಬ್ಗಳಲ್ಲಿ ಪಬ್ಗಳಲ್ಲಿ ಖರ್ಚು ಮಾಡುತ್ತಾ ಇದ್ದ. ನನ್ನ ಬಡ ತಾಯಿಗೆ ಅಥವಾ ನಮ್ಮ ಕುಟುಂಬಕ್ಕೆ ಒಂದು ಪೈಸವನ್ನು ಕೂಡ ಕೊಡುತ್ತಾ ಇರಲಿಲ್ಲ. ಆದರೆ ಈ ಸತ್ಯವೇದವನ್ನು ಅವನ ಕೈಗೆತ್ತಿಕೊಂಡು ಓದಲು ಪ್ರಾರಂಭಿಸಿದ ದಿನದಿಂದ ಅವನ ಜೀವನ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ. ಈಗ ನನ್ನ ಸಹೋದರ ಕುಡಿಯುವುದಿಲ್ಲ, ತನ್ನ ಸಂಪಾದನೆಯನ್ನ ಮನೆಗೆ ತರುತ್ತಾನೆ, ತನ್ನ ತಾಯಿ ಬಳಿ ಕೊಡುತ್ತಾನೆ. ಈಗ ಅವನ ಜೀವನವೇ ಸಂಪೂರ್ಣವಾಗಿ ಬದಲಾಗಿದೆ. ಮುಂಚೆ ಕೋಪ ಮಾಡುತ್ತಾ ಇದ್ದ, ಈಗ ಕೋಪ ಇಲ್ಲ. ಈ ಸತ್ಯವೇದ ಕೆಟ್ಟ ಪುಸ್ತಕವಾಗಿದ್ದರೆ ಅವನನ್ನು ಇನ್ನೂ ಕೆಟ್ಟತನಕ್ಕೆ ನಡೆಸ್ತಾ ಇತ್ತು. ಈ ಸತ್ಯವೇದ ಕೆಟ್ಟ ಪುಸ್ತಕವಲ್ಲ, ಇದು ಜೀವಿತವನ್ನು ಬದಲಾಯಿಸುವಂಥ ಒಳ್ಳೆಯ ಪುಸ್ತಕ ಎಂಬುದಾಗಿ ಹೇಳಿದಾಗ ಆ ಬಂದಂಥ ವ್ಯಕ್ತಿ ಏನು ಉತ್ತರ ಕೊಡದೆ ತಲೆ ತಗ್ಗಿಸಿ, ನಿಜವಾಗಲೂ ಈ ಸತ್ಯವೇದ ಜೀವಿತವನ್ನು ಬದಲಾಯಿಸ್ತದೆ ಎಂಬುದಾಗಿ ಅವನು ಒಪ್ಪಿಕೊಂಡ. ಹೌದು ಪ್ರಿಯರೇ, ಸತ್ಯವೇದ ನಿನ್ನ ಹೆಸರನ್ನಾಗಲಿ, ನಿನ್ನ ಜಾತಿಯನ್ನಾಗಲಿ, ನಿನ್ನ ಮತವನ್ನಾಗಲಿ ಬದಲಾಯಿಸೋದಿಲ್ಲ. ಈ ಬೈಬಲ್, ಈ ಸತ್ಯವೇದ ನಿನ್ನ ಜೀವಿತವನ್ನ ಮಾರ್ಪಡಿಸುತ್ತದೆ. ಈ ಸತ್ಯವೇದವನ್ನು ಓದುವುದಾದರೆ ನಿನ್ನ ಜೀವಿತ ಇರುವ ಹಾಗೆ ಇರುವುದಿಲ್ಲ, ನಿನ್ನ ಜೀವಿತ ಬದಲಾದ ಜೀವನವಾಗಿರುತ್ತದೆ. ಹೌದು ಪ್ರಿಯರೇ, ಸತ್ಯ ವೇದವನ್ನ ನಮಗೆ ಕೊಟ್ಟ ದೇವರಿಗಾಗಿ ನಾವು ಸ್ತೋತ್ರ ಹೇಳಬೇಕು. ಆದುದರಿಂದ ಸತ್ಯವೇದವನ್ನ ಅಸಡ್ಡೆ ಮಾಡಬೇಡ್ರಿ. ಸತ್ಯವೇದವನ್ನು ಚೆನ್ನಾಗಿ ಓದ್ರೆ ಆ ಸತ್ಯ ವೇದದ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ, ಅದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಕೊಡುವಂಥದ್ದಾಗಿದೆ. ಹಾಗಿರುವುದಾದರೆ ಹಿಂದೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ದೇವರೇ, ನಿನ್ನ ವಾಕ್ಯವನ್ನು ಓದುತ್ತೇನೆ, ನಿನ್ನ ವಾಕ್ಯವು ನನ್ನನ್ನೂ ಬದಲಾಯಿಸಲಿ ಎಂಬುದಾಗಿ ಒಪ್ಪಿಸಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಕೀರ್ತನೆಯಲ್ಲಿ ನೋಡಿದ ಹಾಗೆ ಕೀರ್ತನೆ 119:9 ಯೌವನಸ್ಥರು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಾವು ಬಹಳ ಪಾಪ ತುಂಬಿದ ಮೋಸಕರವಾದ ಒಂದು ಯುಗದಲ್ಲೇ ಸಮಯಗಳಲ್ಲೇ ನಾವು ಜೀವಿಸ್ತಾ ಇದ್ದೇವೆ. ನೀನು ಸತ್ಯವೇದವನ್ನು ಮಾನಿಸದೆ ಓದದೆ ನಿನ್ನ ಆತ್ಮೀಕ ಜೀವಿತದಲ್ಲಿ ಹೇಗೆ ಬೇಕು ಹಾಗೆ ಜೀವಿಸಿದರೆ ನಿನ್ನ ಜೀವಿತವನ್ನು ನಷ್ಟಪಡಿಸಿಕೊಂಡು ಬಿಡುತ್ತೀಯ. ನಿನ್ನ ಜೀವಿತವನ್ನು ಬದಲಾಯಿಸುವಂಥ ಈ ಸತ್ಯವೇದಕ್ಕೆ ಸಮಯವನ್ನು ಕೊಟ್ಟು, ಸತ್ಯವೇದವನ್ನು
ವಾಕ್ಯವನ್ನು ಓದು, ನಿಮ್ಮ ಜೀವಿತ ಬದಲಾವಣೆಯಾಗುವಂಥದ್ದಾಗಿದೆ. ಹಾಗಿರುವುದಾದರೆ ಸತ್ಯವೇದವನ್ನು ಪ್ರೀತಿಸ್ರೆ, ಸತ್ಯವೇದವನ್ನು ಧ್ಯಾನಿಸ್ರೆ, ಆ ಸತ್ಯವೇದ ನಿಮ್ಮ ಜೀವಿತವನ್ನು ಬದಲಾಯಿಸಿ ಅನೇಕ ಜನರಿಗೆ ನಿಮ್ಮನ್ನೊಂದು ಬ್ಲೆಸ್ಸಿಂಗ್ ಚಾನಲ್ ಆಗಿ, ಆಶೀರ್ವಾದ ನಿಧಿಯಾಗಿ ಆ ವಾಕ್ಯವು ನಿಮ್ಮನ್ನು ಮಾರ್ಪಡಿಸುವಂಥದ್ದಾಗಿದೆ. ಬನ್ನಿ ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಅದ್ಭುತನು ಅತಿಶಯನು ಕರ್ತನೇ ದೇವರೇ. ಅಪ್ಪಾ ದೇವರೇ, ನಿನ್ನ ವಾಕ್ಯವು ನಮ್ಮ ಜೀವಿತವನ್ನು ಬದಲಾಯಿಸ್ತದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದರ ಯಾವುದರಿಂದ ಎಂಬುದಾಗಿ ನೀವು ಕೇಳಿದ್ದೀರಪ್ಪ. ಆದರೆ ನಿನ್ನ ವಾಕ್ಯವನ್ನು ಗಮನಿಸಿ ನಾವು ನಡೆಯುವುದರಿಂದ ಒಬ್ಬ ಯವನಸ್ಥನು ದೇವರೇ ಅವನ ಜೀವಿತವನ್ನು ಬದಲಾಯಿಸಿಕೊಳ್ಳಬಹುದಪ್ಪ. ಅದೇ ವಿಧದಲ್ಲಿ ದೇವರ ವಾಕ್ಯವನ್ನು ಓದುವಂತೆ, ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿರಿ. ನಮ್ಮ ಜೀವಿತಗಳು ನಿನ್ನ ವಾಕ್ಯ ಓದುವಾಗ ನಮ್ಮ ಜೀವಿತ ಬದಲಾಗಲಿ, ನಮ್ಮ ಕಣ್ಗಳು ತೆರೆಯಲ್ಪಡಲಿ, ಆ ವಾಕ್ಯ ಮೆಡಿಟೇಷನ್ ಮಾಡುವಂತೆ, ಆ ವಾಕ್ಯವನ್ನು ಮೆಲುಕು ಹಾಕುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿರಿ. ವಿಶೇಷವಾಗಿ ಯವನ ಕಾಲದಲ್ಲಿ ಇರುವಂಥ ಯವನಸ್ಥರಿಗಾಗಿ ಪ್ರಾರ್ಥಿಸ್ತೇವೆ. ಅವರನ್ನು ಮುಟ್ಟ್ರಿ, ಅವರು ವಾಕ್ಯದಲ್ಲಿ ಬೆಳೆಯುವಂತೆ, ವಾಕ್ಯವನ್ನು ಹಿಡಿಯುವಂತೆ, ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮತ್ತೊಂದು ಆತ್ಮಿಕ ಸಂದೇಶದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ಗಾಡ್ ಬ್ಲೆಸ್ ಯು ಆಲ್.